हेलो गाइस, वेलकम टू रियलमी टेक। नीव नोड़ता इदीरा इवत्तु नम्म हत्र इरो मोबाइल जीटी नियो 2, रियलमी जीटी नियो 2। इदन्न नावु आल्रेडी अनबॉक्स माडिदीवि, इवाग रिव्यू माडोण। आल्मोस्ट नावु 2 डेस् 3 डेस् इंद यूस माड्ता इदीवि। ई मोबाइल हेगिदे, नावु ई प्रैस रेंज अल्लि इदन्न तगोबहुदो इल्लो एल्लन तिळ्कोळ्ळोण। बन्नि फस्ट नमगे ई बॉक्स न ओपन माडिद तक्षण सिगोदु इदु एक्सप्लोरिंग द एस्थेटिक आफ् टेक्नालजी। ಆಮೇಲೆ ಈ ಸೇಫ್ಟಿ ಗೈಡು, ಈ ಕ್ವಿಕ್ ಗೈಡು ಎಲ್ಲ ಕೊಡ್ತಾರೆ, ಇವ್ಯಾರು ಓದಕ್ ಹೋಗಲ್ಲ ಅಂತ ನಮಗೂ ಗೊತ್ತು. ಈಗ ನಾವು ಮೊಬೈಲ್ ಸೈಡಿಗೆ ತೆಗ್ದಿರೋಣ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ. ಫಸ್ಟು ನಾವು ಈ ಬ್ಯಾಕ್ ಕೇಸ್, ಪ್ರತಿ ಸಲ ವೈಟ್ ಕೊಡ್ತಾಯಿದ್ರು, ಈಗ ರಿಯಲ್ಮಿ ಅವರು ಗ್ರೇ ಕಲರ್ ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಎಲ್ಲ ಒಂದು ಆವರೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ನೋಡಿದ್ರೆ 65 ವ್ಯಾಟ್ ಸೂಪರ್ ಡಾಟ್ ಚಾರ್ಜ್ ಇದೆ. ಈ ಚಾರ್ಜರು ಎಲ್ಲ ಆಲ್ಮೋಸ್ಟ್ ನಮಗೆ 15,000 ಈ ರಿಯಲ್ಮಿ 7 ಪ್ರೋಗೂ ಕೊಡ್ತಾಯಿದ್ದಾರೆ. ಬೇರೆ ಬೇರೆ 15,000 ಮೊಬೈಲ್ಗೆಲ್ಲ ಇದೇ ಕೊಡ್ತಾಯಿದ್ದಾರೆ 65 ವ್ಯಾಟ್. ಮತ್ತೆ UFC ಟೈಪ್ ಸಿ ಡಾಟಾ ಕೇಬಲ್ ಕೊಡ್ತಾಯಿದ್ದಾರೆ. ಈ ಡಾಟಾ ಕೇಬಲ್ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟು ಆಲ್ಮೋಸ್ಟ್ ಪಿನ್ ಸಿಮ್ ಎಜೆಕ್ಟಿಂಗ್ ಟೂಲ್ ಇದೆ. ನೆಕ್ಸ್ಟ್ ನಾವು ಮೊಬೈಲಿಗೆ ಬರೋಣ. ಮೊಬೈಲ್ನ ಸ್ವಿಚ್ ಆನ್ ಮಾಡೋಣ. ಇನ್ ಹ್ಯಾಂಡ್ ಫೀಲಿಂಗ್ ಎಲ್ಲ ಪ್ರೀಮಿಯಂ. ನಿಮ್ ಮೊದಲನೇ ಸಲ ಹಿಡ್ಕೊಂಡಾಗ್ಲೇ ಗೊತ್ತಾಗುತ್ತೆ. 15,000 ಮೊಬೈಲ್ ಇಟ್ಕೊಂಡು ಇದನ್ನು ಒಂದು ಸರಿ ಇಟ್ಕೊಂಡಾಗ ಗೊತ್ತಾಗ್ಬಿಡುತ್ತೆ, ಪ್ರೀಮಿಯಂ ಫೀಲ್ ಆಗ್ತದೆ ನಿಮ್ಗೆ. ಆಲ್ಮೋಸ್ಟ್ 1+ ಇಟ್ಕೊಂಡಿದ್ದೇನೇನೋ ಅನಿಸ್ತದೆ ನನಗಂತೂ. ಫಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಬಿಲ್ಡ್ ಕ್ವಾಲಿಟಿ ಬ್ಯಾಕ್ ಬಂದ್ಬಿಟ್ಟು ನಮಗೆ ಇದು ಇದು ಗ್ಲಾಸ್, ಇದು ಗ್ಲಾಸ್ ಬ್ಯಾಕು. ನಮಗೆ ಫ್ರೇಮ್ ಬಂದು ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ ಇದರಲ್ಲಿ. ಅದೊಂದು ಬೇಜಾರಾಗಂತ ವಿಷಯ ನಮ್ಗೆ. ಇಲ್ಲಿ ಮೆಟಲ್ ಫ್ರೇಮೋ ಇಲ್ಲ ಬೇರೆ ಫ್ರೇಮ್ ಕೊಟ್ಟಿದ್ರೆ ಇನ್ನ ಸಕ್ಕದಾಗಿರೋದು. ನೆಕ್ಸ್ಟು ಇಲ್ಲಿ ಹಿಂದೆ ಮತ್ತೆ ಮುಂದೆ ಎರಡೂ ಗೊರಿಲ್ಲಾ ಗ್ಲಾಸ್ 5 ಇಂದ ಪ್ರೊಟೆಕ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಬಿದ್ರೆ, ಸಣ್ಣ ಪುಟ್ಟ ಹೈಟ್ ಇಂದ ಬಿದ್ರೆ ಆಲ್ಮೋಸ್ಟ್ ಏನಾಗಲ್ಲ ಅಂತಾನೆ ಹೇಳ್ಬೋದು. ನೆಕ್ಸ್ಟು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದು ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಫೀಲ್ ಕೊಡೋದೆ ನಮಗೆ ಇದರಲ್ಲಿ ಮೊಬೈಲಲ್ಲಿ ಡಿಸ್ಪ್ಲೇ ಅಂತ ಹೇಳ್ಬೋದು. ಡಿಸ್ಪ್ಲೇ ಬಂದು 120Hz ಡಿಸ್ಪ್ಲೇ, E4 ಪ್ಯಾನಲ್ ಇದು. E4 ಪ್ಯಾನಲ್ಗೂ E3 ಪ್ಯಾನಲ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳೋದಾದ್ರೆ, E4 ಪ್ಯಾನಲ್ ಮೋರ್ ಪವರ್ ಎಫಿಷಿಯಂಟ್ ಅಂತ. ಈಗ 5000mAh ಬ್ಯಾಟ್ರಿ ಒಂದು ಅರ್ಧ ಗಂಟೆಯಲ್ಲಿ ಖಾಲಿ ಆಗೋದು, ಒಂದು 35 ಮಿನಿಟ್ಸಲ್ಲಿ ಖಾಲಿ ಆಗುತ್ತೆ ಅಂತಾನೆ. ಆ ಥರ ಡಿಫ್ರೆನ್ಸ್ ಇರುತ್ತೆ E4 ಪ್ಯಾನಲ್ಗೂ E3 ಪ್ಯಾನಲ್ಗೂ. ಡಿಸ್ಪ್ಲೇ ಆಲ್ಮೋಸ್ಟ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ಎಲ್ಲದರಲ್ಲೂ 30,000 ಮೊಬೈಲ್ ಆಗ ಇದೇ ಡಿಸ್ಪ್ಲೇನೇ ಕೊಡ್ತಾರೆ, 120Hz ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ನಮಗೆ ಬ್ಯಾಟ್ರಿ. ಬ್ಯಾಟ್ರಿ ಬಂದು ಇದರಲ್ಲಿ 5000mAh ಬ್ಯಾಟ್ರಿ ಇದೆ. ಮತ್ತೆ ಅದನ್ನು ಮತ್ತೆ 65 ವ್ಯಾಟ್ ಸೂಪರ್ ಡಾಟ್ ಚಾರ್ಜ್ ಇರೋದ್ರಿಂದ ಆಲ್ಮೋಸ್ಟ್ ಒನ್ ಡೇ ನಮ್ಗೆ ಆರಾಮಾಗಿ ಸಿಗುತ್ತೆ ಬ್ಯಾಟ್ರಿ ಬ್ಯಾಕಪ್ಪು. ನೀವು ಚಾರ್ಜರು ಅಷ್ಟೇ, ಒಂದು ಮುಖ ತೊಳ್ಕೊ ಬರೋದಕ್ಕೋ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಆರಾಮಾಗಿ ಒಂದು 50% ಆಗೇ ಹೋಗಿರುತ್ತೆ. ಬ್ಯಾಟ್ರಿದು ನಾವು ಟಾಪ್ ನಾಚ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಇದರಲ್ಲಿ ಇರೋದು ನಮಗೆ ಇದರಲ್ಲಿ ಆಂಡ್ರಾಯ್ಡ್ 11 ಸಿಗ್ತದೆ. ಆಲ್ಮೋಸ್ಟ್ ಇವಾಗ ಗೊತ್ತು ಎಲ್ರಿಗೂ, ಎಲ್ಲ ಮೊಬೈಲ್ಗಳಲ್ಲೂ ಆಂಡ್ರಾಯ್ಡ್ 11 ಬರ್ತಾ ಇದೆ. ಮತ್ತೆ OS ಬಗ್ಗೆ ಮಾತಾಡ್ಬೇಕಂದ್ರೆ ಇದೊಂದು ಒಂಥರ ಕ್ಲೀನ್ OS, ನಿಯರ್ಲಿ ಸ್ಟಾಕ್ ಆಂಡ್ರೆಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು OS ಅಲ್ಲಿ. ನೆಕ್ಸ್ಟ್ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ, ಈ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 870 ಪ್ರೊಸೆಸರ್. ಇದು ಲೇಟೆಸ್ಟ್ ಸ್ವಲ್ಪ ಲೇಟೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಪ್ರೊಸೆಸರ್ ಆಲ್ಮೋಸ್ಟ್ ಬೆಂಚ್ ಮಾರ್ಕ್ ಎಲ್ಲ ನಮಗೆ ಆಲ್ಮೋಸ್ಟ್ ಎಷ್ಟು 7,20,000 ಈ ರೇಂಜಲ್ಲಿ ಬರ್ತದೆ. ನೀವು ಯಾವುದೇ ಗೇಮ್ ಬೇಕಾದ್ರೂ ಐ ಸೆಟ್ಟಿಂಗ್ ಅಲ್ಲಿ ಆರಾಮಾಗಿ ಅಟ್ಕೋಬಹುದು. ಪ್ರೊಸೆಸರ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ. ನೆಕ್ಸ್ಟ್ ಬ್ಯಾಟ್ರಿ ಮತ್ತೆ ಚಾರ್ಜಿಂಗ್ ಸಕ್ಕದಾಗಿದೆ. ಇನ್ ಬಂದ್ರೆ ಕ್ಯಾಮ್ರಾ ಸೈಡಿಗೆ ಬಂದ್ರೆ ನಮಗೆ ರೇರಲ್ಲಿ 24 MP ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತೆ 8 MP ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಸಿಗ್ತಾ ಇದೆ. ಮತ್ತೆ ಇನ್ನೊಂದು 2 MP ಕೊಟ್ಟಿದ್ದಾರೆ. ಫ್ರಂಟಲ್ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 16MP ಸೆಲ್ಫಿ ಕ್ಯಾಮ್ರಾ. ಕ್ಯಾಮ್ರಾಗೆ ಈ ಡಿವೈಸ್ನ ನೀವು ಪ್ರಿಫರ್ ಮಾಡಬೇಡಿ ಅಂತಾನೆ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ. ಇದಕ್ಕೆ ಅಂದ್ರೆ ಇದ್ರ ಬದಲು ನೀವು iQOO 7 ಇಲ್ಲ ಬೇರೆ ಮೊಬೈಲ್ OnePlus Nord 2 ಮೊಬೈಲ್ಗೂ ಹೋಗೋದು ಒಳ್ಳೇದು ಅಂತ ಹೇಳ್ತೀನಿ. ಬ್ರೈಟ್ನೆಸ್ ಬಂದ್ರೆ ನಾವು ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ 1300 ನಿಟ್ಸ್ ಬ್ರೈಟ್ನೆಸ್, ಪೀಕ್ ಬ್ರೈಟ್ನೆಸ್ ಸಿಗ್ತದೆ. ನೀವೆಲ್ಲ ಇದು ಒಳಗಡೆ ಇನ್ಸೈಡ್ ದ ಹೋಮ್ ನಮ್ಗೆ ಏನು ಕಾಣಲ್ಲ, ಹೊರಗಡೆ ಹೋದಾಗ ಅದ್ರ
ಪೀಕ್ ಬ್ರೈಟ್ನೆಸ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೀವು ಯಾವ ಬ್ರೈಟ್ನೆಸ್ ಎಷ್ಟು ಸಣ್ಣಿದ್ರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಹೊರಗಡೆ. ನಮಗೇನು ಡಿಸ್ಪ್ಲೇ ಬ್ರೈಟ್ನೆಸ್ ಇವೇನು ಪ್ರಾಬ್ಲಮ್ ಅನ್ಸಲ್ಲ ಈ ಡಿವೈಸ್ ಆಗ. ನೆಕ್ಸ್ಟ್ ಬಂದರೆ ರಿಫ್ರೆಶ್ ರೇಟ್ ಎಲ್ಲ ನಾರ್ಮಲ್ 120 Hz ಇದೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಆಲ್ಮೋಸ್ಟ್ ಇದ್ರ ಪ್ರೈಸ್ ರೇಂಜ್ ಬಂದ್ಬಿಟ್ಟು 32,000 ಇದೆ ನಮ್ಮ ಫ್ಲಿಪ್ಕಾರ್ಟಲ್ಲಿ. ಇವಾಗ ನಾವು ಆಫರ್ ಎಲ್ಲ ಸೇರಿಸಿ ಆಫರ್ ಎಲ್ಲ ಹಾಕೊಂಡ್ರೆ ಆಲ್ಮೋಸ್ಟ್ 27,500 ಸಿಗ್ತಾ ಇದೆ. ಮತ್ತೆ 500 SBI ಡೆಬಿಟ್ ಕಾರ್ಡ್ಗೆ ದೀಪಾವಳಿ ಆಫರ್ಗಿದೆ. ನೀವು 27,000 ನಾನು ಹೇಳ್ತೀನಿ ಕಣ್ಣು ಮುಚ್ಕೊಂಡು ಈ ಮೊಬೈಲ್ನ ತಗೋಬೋದು. ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ಈ ಮೊಬೈಲ್ಗೆ. ನೀವು 30,000 ಕೊಟ್ಟು ಒನ್ ಪ್ಲಸ್ ನಾಟ್ 2 ತೊಗೊಳ್ಳೋದ್ರ ಬದಲು ಇದನ್ನೇ ಪ್ರಿಫರ್ ಮಾಡಿರಿ ಅಂತ ನನ್ನ ಅನಿಸಿಕೆ ಇದು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.